ಟ್ರೈಬ್ಸ್ ಆದ್ರಿಂದ ಯಾವ ಒಂದು ಮರ ಕೆಳಗಡೆ ಕಲ್ಲಿಟ್ಬಿಟ್ಟು ಪೂಜೆ ಮಾಡ್ಕೊಂತೀವಿ. ನಾವೇನು ಮಂದಿರ ಗಿಂದಿರ ಕಟ್ಟು ನಮಗೆ ಶಕ್ತಿ ಇಲ್ಲ, ಅದೇ ನಮಗೆ ದೇವರು. ಆವಾಗಿಂದ ನಡ್ಕ ಬಂದಿರೋದು ಆ ದೇವರು ಈ ಥರ ಮಾಡಬೇಕಂತ ನಮ್ಮ ತಾತ ಮುತ್ತಾತಿರ ಕಾಲದಿಂದನೂ ಅದು. ನಾವೊಂದು ಕಲ್ಲು ಮರ ಕೆಳಗಡೆ ಕಲ್ಲಿಟ್ಬಿಡ್ತೀವಿ, ಆ ಕಲ್ಲು ಪೂಜೆ ಮಾಡ್ಕೊಂಡು ಅದೇ ನಮಗೆ ದೇವ್ರ ಭಕ್ತಿ. ಎಲ್ಲ ಇವತ್ತಿಂದಲ್ಲ ಆವಾಗ ನಮ್ಮ ತಾತಿರ ಕಾಲದಿಂದನೂ ಒಂದು ಕೋಳಿ ಕಟ್ ಮಾಡ್ತೀವಿ, ದೇವ್ರ ಹತ್ರ ತಗೊಂಡೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆ ನೀರು ಮೇಲೆ ಹಾಕ್ಬಿಟ್ಟು ಅಲ್ಲಿಗೆ ನಮ್ಮ ಹರಕೆ ಒಪ್ಪಿಸ್ಕೋವ ಅಂದ್ಬಿಟ್ಟು ದೇವರು ಗಂಡು ದೇವರಾದರೆ ಹರಕೆ ಒಪ್ಪಿಸ್ಕೊಳಪ್ಪ ಅಂತ ಕೈ ಮುಗಿತೀವಿ, ಹೆಣ್ಣು ದೇವರಾದರೆ ಇನ್ನು ಹರಕೆ ಒಪ್ಪಿಸ್ಕೋತಾಯಿ ಅಂದ್ಬಿಟ್ಟು ಪೂಜೆ ಮಾಡ್ಕೊಂಡು. ದೇವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ ನಮ್ಮ ಗೌರವ. ತುಂಬ ದೊಡ್ಡ ಕಾಡಿದು, ಮೊದಲಿಗೆ ಎಲ್ಲ ಬಿದ್ದರೆಲ್ಲ ಹೋಗ್ಬಿಟ್ಟು ಇವಾಗ ಬರ್ತಾ ಇರೋದು. ಚೆನ್ನಾಗಿತ್ತು ಅವಾಗ, ಒಂದು ಕಾಡಲ್ಲಿ ಎಲ್ಲ ಪ್ರಾಣಿಗಳು ತುಂಬ ಇತ್ತು. ಎಲ್ಲ ಇದು ನಮ್ಮ ತಾತ ಮಾಡೋ ಜಾಗ, ನಮ್ಮಪ್ಪ ಮಾಡೋದಿಲ್ಲ ಏನಿಲ್ಲ. ನಮ್ಮ ತಾತ ಅವತ್ತು ಸಂಬಳ ಅವ್ರ ಮನೆಯಲ್ಲಿ ದನ ಮೀಸ್ಕೊಂಡು ಇಟ್ಕೊಂಡು ಈ ತರಿಗೆ ಕಡಿದು ಮಾಡಿರೋದು. ಪಾರಿಸ್ನವರು ನನಗೆ ತೊಂದರೆ ಕೊಟ್ಟಿಲ್ಲ, ಇಲ್ಲಿ ಹಳ್ಳಿಯವ್ರು ತೊಂದರೆ ಕೊಟ್ಟರೆ ಹೊರತು ಪಾರಿಸ್ನವರು ಸರ್ಕಾರದವ್ರು ಏನೇ ತೊಂದರೆ ಕೊಟ್ಟಿಲ್ಲ. ಈ ಇಲ್ಲಿ ಜಾಗ ಹಿಡ್ಕೊಬಿಟ್ಟವ್ರೆ ಇದನ್ನ ಬಿಡ್ಸ್ಬೇಕಂದ್ಬಿಟ್ಟು ಹಳ್ಳಿಯವರು ತುಂಬ ಜಗಳ ಮಾಡಿ ನಮ್ಮ ತಂಬಿರು ಹೊಡೆದು ಕೇಸನ್ನು ಕಳಿಸಿ ಸುಮ್ಮನೆ ಸುಳ್ಳು ಸುಳ್ಳು ಆರೋಪ ಎಲ್ಲ ಹೊರಿಸಿ ಎಲ್ಲ ಬೇಕಾದ ಹಿಂಸೆ ಮಾಡಿದೆ ಸರ್. ನಾನು ಇಲ್ಲಿಂದ ಹೊರಟ್ಮೇಲೆ ನನಗೆ ನನ್ನ ತಂಬಿರಿಗೆ ತುಂಬ ಕಾಟ ಕೊಟ್ಟವ್ರೆ ಸರ್. ಇಲ್ಲೇ ಮರಗಳು ತುಂಬ ಮರ ಇತ್ತು, ಆಲೆ ಮರ ಒಳ್ಳೊಳ್ಳೆ ಮರಗಳೆಲ್ಲ ಇತ್ತು, ಬನ್ನಿ ಮರಗಳೆಲ್ಲ. ಆ ಮರಗಳನ್ನೆಲ್ಲ ಕುಯಿಸಿ ರಾತ್ರಿ ರಾತ್ರಿನೇ ಎಲ್ಲ ಲಾರಿಗಳು ತಂದು ತುಂಬಿಸಿ ಪಾರಿಸ್ನವ್ರಿಗೆಲ್ಲ ಹೇಳಿ ಇವರೇ ಮಾರ್ಕೊಬಿಟ್ಟವ್ರೆ ಅಂತೇಳಿ ನನ್ನ ತಂಬಿರಿಗೆಲ್ಲ ಕೇಸ್ ಮಾಡೋರು, ಗಲಾಟೆ ಮಾಡಿಸಿ ಹೊಡಿಸಿ. ಆಮೇಲೆ ಮೇಕೆಗಳು ನಮ್ಮ ಮೇಕೆಗಳು ಹಿಡ್ಕೊ ಕುಯ್ಕೊಬಿಟ್ಟಿದ್ರೆ ಅಂತ ಗಲಾಟೆ ಮಾಡಿಸಿ ಊರು ಬಿಡ್ಸ್ಬೇಕಂತ ಏನೇನೋ ತೊಂದರೆ ಕೊಡ್ತಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ. ಮೇಕೆ ಇತ್ತು ನಮ್ಮ ಮನೇಲಿ ಒಂದು 50-60. ಆ ಮೇಕೆಗೆಲ್ಲ ಅಲ್ಲಿ ಹೋದ್ರೆ ಗಲಾಟೆ ಮಾಡ್ತಾಯಿದ್ರು ಅವರೆಲ್ಲ. ಹಂಗಾಗಿ ಇಲ್ಲೇ ನಮ್ಮ ಹೊಲದಲ್ಲೇ ನಾವು ಒಂದು ಶೆಡ್ ಹಾಕೋಬಿಡೋಣ ಅಂದ್ಬಿಟ್ಟು ಬಂದು ಸೇರ್ಕೊಂಡು ಇಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಅಷ್ಟು ನನ್ನ ಜಾಗ ನನಗೆ ಬೇಕು. ನಮ್ಮ ತಾತ ನಮ್ಮಪ್ಪ ಎಲ್ಲ ಹೋಗಿರೋ ಜಾಗ, ನಾವು ಹೋದ್ರೂ ಇದೇ ಮಣ್ಣು ಊನ್ಬೇಕು ಅನ್ನೋದು ನಮ್ಮ ಆಸೆ. ಇಲ್ಲೇ ಬಂದು ಜೀವನ ನಡೆಸಿ ನಾಳೆ ಹೋದಂಥ ಕಾಲಕ್ಕೆ ಇದೇ ಮಣ್ಣಿಗೆ ಆಸೆ. ಏನೋ ಹಾಕಾಕ ಬರ್ತಾರ್ರಿ, ಮಾತಾಡ್ಸ್ಕೊಡ್ರಿ, ಬರ್ತಾರ್ರಿ ಒಯ್ತಾರ್ರಿ. ಏನೋ ಚೆನ್ನಾಗಿದ್ರೆ ಸರಿ, ಎಲ್ಲ ಕೆರೆ ತಕೋಬೋದು. ಬಿಸಿಲು ಜಾಸ್ತಿ ಅದಕ್ಕೆ ನಾವು ಮೊದಲು ಒಂದು ಕೆರೆ ಹತ್ರ ಹೋಗ್ತಿದ್ವಿ ಅವಾಗ ಕೆಂಚಿಕ್ಕಪ್ಪ ಅವಾಗೆಲ್ಲ ಕರ್ಕೊಂಡು ಚಿಕ್ಕಪ್ಪ ಆಡ್ಗೆ ಹೋಗೈತಲ್ಲ ಬರೋದು ಎಷ್ಟೊತ್ತಿಗೆ IFPT ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ತಂಜಾವೂರಲ್ಲಿ, ಅಲ್ಲಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಡಯಾಬಿಟಿಕ್ ಪೇಷಂಟ್ಸ್ಗೆ ಒಂದು ಚಾಕ್ಲೇಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ.
ನಾನು ನಮ್ಮ ಅಪ್ಪ ಅಮ್ಮ ಕಾಡು ನೋಡಿರೋಷ್ಟು ನಾನು ನೋಡಿಲ್ಲ, ಆದರೆ ಕಾಡಲ್ಲೇ ಬೆಳೆದಿರೋದ್ರಿಂದ ಮತ್ತು ಕಾಡು ಅಂದರೆ ನನಗೂ ತುಂಬ ಇಷ್ಟ. ನಾನು ಪ್ರೈಮರಿ ಸ್ಕೂಲ್ ಓದಬೇಕಾದ್ರೆ 2 ಕಿಲೋಮೀಟರ್ ಸ್ಕೂಲ್ ನಡ್ಕೊಂಡು ಹೋಗಬೇಕಾಗಿತ್ತು. ಆವಾಗ ನಡ್ಕೊಂಡು ಹೋಗಬೇಕಾದ್ರೆ ಈ ಪ್ರಾಣಿ ಪಕ್ಷಿಗಳನ್ನೆಲ್ಲ ತುಂಬ ಅಬ್ಸರ್ವ್ ಮಾಡ್ತಿದ್ದೆ. ಮತ್ತು ನಮ್ಮ ಅಪ್ಪ ಅಮ್ಮ ಕೂಡ ಭಾನುವಾರದತ್ತು ಮತ್ತು ಶನಿವಾರದತ್ತು ರಜಾ ಇದ್ರಿಂದ ಅಪ್ಪ ಅಮ್ಮನ ಜೊತೆ ತೋಟದಲ್ಲಿ ಕಳೀತಿದ್ದೆ. ನಾವು ಇದನ್ನು ಈ ಥರ ಈ ಹೆಸರಿಂದ ಕರಿತೀವಿ, ಇದು ಪ್ರಾಣಿಗಳು ಈ ಥರ ಇರುತ್ತೆ, ಪ್ರಾಣಿಗಳು ಬಂದಾಗ ಯಾವ ಥರ ಇರಬೇಕು, ಎಸ್ಪೆಷಲಿ ಆನೆಗಳು ಏನಾದರೂ ಬಂದಾಗ ಏನು ಸೌಂಡ್ ಮಾಡಬಾರ್ದು, ಅದ್ರ ಪಾಡಕ್ಕೆ ಬಂದು ಅದು ಹೋಗುತ್ತೆ, ನಾವೇನು ತೊಂದರೆ ಕೊಟ್ಟಿಲ್ಲ ಅಂದರೆ ಅದು ಏನು ತೊಂದರೆ ಕೊಡಲ್ಲ. ಅಂದರೆ ನಮ್ಮ ಅಪ್ಪ ಅಮ್ಮ ಕಾಡಲ್ಲೇ ಇದ್ರದ್ರಿಂದ ನಮಗೂ ಕೂಡ ಆ ಜ್ಞಾನ ಕೊಡ್ತಾಯಿದ್ರು. ಮತ್ತು ನಮ್ಮ ಅಜ್ಜಿ ತಾತ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಬೇಸಿಗೆ ರಜೆ ಇದ್ದಾಗ ಈ ಊರಿಗೆ ಬರ್ತಿದ್ವಿ ನಾವು. ಸೊ ಇಲ್ಲಿ ಬಂದಾಗ ಆಡು ಮೇಯಿಸೋದಕ್ಕೆಲ್ಲ ತಾತ ಜೊತೆ ಹೋಗ್ತಿದ್ವಿ, ಮತ್ತು ಚಿಕ್ಕಪ್ಪನ ಜೊತೆನೂ ಹೋಗ್ತಿದ್ವಿ. ಆವಾಗ ಅವರು ಸುತ್ತಮುತ್ತ ಆನೆ ಇದ್ರೂ ಕೂಡ ಆರಾಮಾಗಿ ಹೋಗಿ ಆಡೆಲ್ಲ ಮೇಯಿಸ್ಕೊಂಡು ಬರ್ತಿದ್ರು, ಮತ್ತು ಅಲ್ಲಿ ಸಿಕ್ತಿದ್ದ ಹಣ್ಣೆಲ್ಲ ಕೊಡ್ತಿದ್ರು. ಅದು ತುಂಬ ಜ್ಞಾಪಕ ಆಗುತ್ತೆ ಈ ಊರಿಗೆ ಬಂದರೆ. ಮತ್ತು ರಾತ್ರಿ ಹೊತ್ತು ಹೊಲ ಕಾಯಕ್ಕೆ ಹೋಗಬೇಕಾದ್ರೆ ನಕ್ಷತ್ರದ ಬಗ್ಗೆ ಕಥೆಗಳು ಹೇಳ್ತಿದ್ದು ನಂಗೆ ತುಂಬ ಇಷ್ಟ. ನಮ್ಮ ಅನುವಾಸ ನಮ್ಮ ಕಷ್ಟ ಯಾರು ನೀಸಿದಾರವೋ ಸಿಂಸದಲ್ಲಿ ಸೋದೆ ಹೊತ್ತು ಉಂಟು ಅದರಿಲ್ಲ ಮೊಗನ ಸ್ವಾಂಟು ಕಟ್ಟಿಕೊಂಡು ಸೋದೆವರು ನಿಮ್ಮಪ್ಪನ ಗೊತ್ತೇ ಅಲ್ಲ ಹೇಳ್ತಿರ್ತಿತ್ತು. ಹಾಂ, ಸ್ವಾಂಟು ಕಟ್ಟಿಕೊಂಡು ಸೋದೆ ಹೊತ್ತು ನನ್ನ ಮಕ್ಕಳು ಸಾಕಿ ಇವತ್ತು ಒಂದು ತಿಟ್ಟಾಕಿದೆ ಯಾರು. ಅಯ್ಯೋ ಯಾಕೆ ಕಳ್ತೀಯ ಸುಂದಿರಮ್ಮ, ಇವತ್ತೊಂದು ತಿಟ್ಟಾಕಲ್ರು ಅಲ್ಲಿಗೆ ಊರಿಗೆ. ನಾನು ಬಿದ್ದಿರೋ ಕಷ್ಟ ಸೀವನ ಗರ್ವ ಆಯ್ತದೆ ಆ ಬಾಟಿ ಕಾಟ ಬಿಸಿ ಹಾಕಿವ್ನೇ ಓದ್ತಾನೆ ಕಾಲದಲ್ಲಿ ಅಂಟಿಗೆ ಮಗ ಕಟ್ಕೊಂಡು ಹೋದೆ ಹೊತ್ತು ಹೇಳ್ದು ಒಂದಾರು ಓದ್ತೀರಿ ಅಟ್ಕಾಲ್ದು ಅಂತ ಹೇಳ್ದಾರೆ ಬರೋದು ಭಾರಿ ಕಷ್ಟ. ನೀರಿದ್ದು ಬಿಟ್ರೆ ಯಾವ್ದಕ್ಕೂ ಎದ್ರಲ್ಲ ನೀರ್ದೆ ಬಂದಾನ ಏನು ಮಾಡಿ. ನೀವು ಊಟ ಆಗಿರತ್ತೆ ಗೆಣಸು ಗೆಡ್ಡೆನೆ ಮಸ್ತಾಗ ನೋಡಿ ಕಾಡ್ಗೋಗಿ ಕಿತ್ಕೊಬರು. ಮುಳ್ಳು ಗೆಣಸು ಬೆಣ್ಣೆ ಗೆಣಸು ನೂರೇದು ಅದೆಂತ ಮೂರು ಜಾತಿ ಅಷ್ಟೇ. ನೇನು ಗೆಣಸು ತಿನ್ನಲ್ರು ಮಾಡ್ಕ ಬೇಯಿಸ್ಬೇಕು ಬೆಂಕಿ ಹಾಕಿ ಬೇಯಿಸ್ಬಿಟ್ಟು ಸಾನೆ ಹೊತ್ಕಂಟ ಬೇಯಿಸ್ಬೇಕು ದೊಡ್ಡ ದೊಡ್ಡ ಸೌದೆ ಹಾಕಿ ಬೇಯಿಸ್ಬಿಟ್ರೆ ಹಂಗೆ ಅನ್ನ ಆದಂಗೆ ಆಯ್ತದ ಇಳ್ಕ್ಬಿಟ್ಟು ಆರಿಸ್ಬಿಟ್ಟು ಕೊಡೋದು ಮಕ್ಕಳಿಗೆ. ನಾವು ಗೆಣಸ್ಕೊ ನಿಮ್ಮ ತಾತನ ಕಾಲ್ಕೆ ಹೊಂಟೈತಿ ಗೆಣಸ್ ಆಗಿ ನಿಮ್ಮ ಅಪ್ಪರ ಆಗಿತ್ತಿರ್ಲಿಲ್ವಲ್ಲ. ನಿಮ್ ತಾತರು ಅಂತವೇ ಎಷ್ಟು ಹಾಕೋಬಹುದು ಮಸ್ ಬಿದ್ದದೆ ಬಸ್ ಅಂತವ್ ಅದೇ ಒಂದ್ ಚಿಕ್ಕದ್ ಬಂದಿರುತ್ತೆ ಅರಳಿ ಎಲೆ ತರ ಇರುತ್ತೆ ಹಿಂಗ ಅದೇ ಎಲೆ ನಮ್ ಕೈ ಇದ್ದಂಗೆ ಮುಳ್ಳುಗೆಣಸು ಮರ್ಗೆಣಸು ಅಲ್ಲ ಬೆಣ್ಣೆ ಗೆಣಸು ಮುಳ್ಳುಗೆಣಸು. ಆ ಮುಳ್ಳುಗೆಣಸು ಅಂದ್ರೆ ಬೆಣ್ಣೆ ಗೆಣಸು ಅಂದ್ರೆ ಅದ್ರ ಅಂಬು ಒಂಥರ ನುಣ್ಣಗದೆ, ಈ ಮುಳ್ಳುಗೆಣಸು ಅಂದ್ರೆ ಅಂಬು ಇದು ಮುಳ್ಳು. ನಾನು ಕಿತ್ತೋಳೆ ಎಲ್ಲ ಕಣ ನಿಮ್ಮ ಅಪ್ಪವ್ರು ಕೇಳೋರು ಅಲ್ತೀರ ನಿಮ್ಮ ತಾತ ಯಾವ ಚೆನ್ನಾಗಿರ್ತಿತ್ತು ಕೋಲ್ಜೇನು ಚೆನ್ನಾಗಿರೋದು ಕೋಲ್ಜೇನು ತುಡುಬೆ ಈ ಅಜ್ಜೇನು ಮಾತ್ರ ಸರಿ ಇಲ್ಲ ಅದು ಬೆಂಕಿ ಹಾಕ್ಬಿಟ್ಟು ಹೊಗೆ ಅಬ್ಬಿಸ್ಬಿಟ್ಟು ಕೇಳ್ತಾರಲ್ಲ ಕೇಳ್ತಾರೆ ಹಂಗ ಎದ್ದಿಸ್ತ್ರ ಅಮ್ಮ ಕಚ್ಚಲ್ವ ಅದು ಕಸ್ತದೆ
ಬಿಟ್ಟದೆ ಅಲ್ಲಿ ಹಾಕ್ಬಿಡ್ತವೆ, ಅದನ್ನ ನೋಡಿ ಒಗೆ ಹಾಕ್ಬಿಟ್ಟು ಕೇಳ್ತಾರೆ. ಒಂದು ಕಾಲದಲ್ಲಿ ಒಂದು ಕಷ್ಟ ಬಿದ್ದೀವಿ, ಒಂದು ಕಷ್ಟ ಬೀಳಿಲ್ಲ ಅನ್ಬೇಡ ಕಣಮ್ಮ, ಎಲ್ಲ ಬಿದ್ದು ಕೆಡ್ದು ಕುಂದು ಹೊಂಟಿದ್ದಾವೆ ಇರೋಲ್ಲ. ತಿರ್ಬಾ ಮಾರಣಿಗೆ ನಾವು ಎಷ್ಟೊತ್ತು ಕೇಳಿಕ್ಕೆ ಹೋಗಿದ್ದೋ ಅಷ್ಟೊತ್ತು ಹೊಂಟಿದ್ದಾವೆ. ತುಂಬ ಜೇನು ತಿಂದಿದ್ದೀನಿ ಎಲ್ಲ. ಅವಾಗೆಲ್ಲ ಬಿದಿರು ಮೇಳೆಲ್ಲ ಒಂದೊಂದು ಜೇನು, ಯಾವ್ದಾರು ಒಂದು ಬಿದಿರು ಮೇಳೆ ನೋಡಿದ್ರೆ ಅವಾಗೆ ಒಂದು ಜೇನು ಸಿಕ್ಕರು. ಅವಾಗೆಲ್ಲ ಕಾಡು ತುಂಬ ದೊಡ್ಡದಿತ್ತು, ಎಲ್ಲ ದಟ್ಟ ಆಗ್ಬಿಟ್ಟು ಬಿದಿರೆಲ್ಲ ಹೋಗ್ಬಿಡ್ತು. ಹಂಗಾಗಿ ಇವಾಗೆಲ್ಲ ಕುರ್ಚಿ ಬಿದ್ದರು. ಅವಾಗ ಕಾಡು ತುಂಬ ದೊಡ್ಡ ಕಾಡು ಇತ್ತು, ಆನೆಗಳು ಎಲ್ಲೋ ಆನೆ 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 ಅಯ್ಯೋ ಅಂತ ಬಡ್ಕೋತಾ ಇರೋದು. ನಮ್ಮ ತಂದೆ ದನಿಗೆ ಕರ್ಕೊಂಡು ಹೋದ್ರೆ ದನಿನ ಜೊತೆಯಲ್ಲಿ ಸಾಯಂಕಾಲ ಬರೋದಕ್ಕೆ 30-40 ಆನೆ ನೋಡ್ಕೋಬತ್ತಾ ಇದ್ದಾರೆ. ಅಷ್ಟು ಗುಂಪು ಗುಂಪು ಆನೆಗಳು ಇಲ್ಲೆಲ್ಲ ತುಂಬ ಎಲ್ಲ ಬೆಳೆಸ್ಬಿಟ್ರು ಓಡೋಗೋವು. ಇವು ಬೆಳೆಸಿದ್ರೆಲ್ಲ ಏನು ನಮ್ಮನೆ ದುಡ್ಡು ಕೆತ್ಕೋಬೋದ ಎಲ್ಲ ಪಟಾಕಿ ಮೇಲೆ ಎಷ್ಟು ಎಷ್ಟು ಆ ಥರ ಮಾಡಿಬಿಟ್ಟಾರೆ ಹಳ್ಳಿ. ಅವಾಗ ಸುಮ್ಮನೆ ಒಂದು ಸೌಂಡ್ ಹಾಕಿದ್ರೆ ಸಾಕು ಮನುಷ್ಯನು ಸಪ್ತ ಬಿದ್ದ ತಕ್ಷಣ ಬೇರೆ ಕಡೆ ಹೊರಡೋ ಇವಾಗ ನಮ್ಮನೆ ದುಡ್ಡಿಕೋಬತ್ತವೆ ಸದ್ದು ಮಾಡಿದ್ರೆ ಅದಕ್ಕೆ ಕುಡಿಸ್ಕೊಂಡು ನೋಡ್ತವೆ ಕಿವಿಗಳೆಲ್ಲ. ಎಲ್ಲ ಅವಕ್ಕೂ ಹೊಟ್ಟೆಗಿಲ್ಲ ಸರ್ ಇವಾಗ, ಎಲ್ಲ ಮೊದ್ಲು ತರ ಮೇವು ಸಿಕ್ಕಲ್ಲ, ಎಲ್ಲ ಕಾಡೆಲ್ಲ ನಾಶ ಆಯ್ತು. ಏನಾ ಎಲ್ಲ ಮೊದ್ಲಿಗೆಲ್ಲ ನಮ್ಮ ತಾತವ್ರ ಕಾಲದಲ್ಲೆಲ್ಲ ಆಸ್ಪತ್ರೆ ಅಂದ್ರೆ ಏನೋ ಅಂತಿದ್ರು, ಎಲ್ಲ ಇದೇ ಕಾಡಿನ ಔಷಧಿಲೇ ಮಾಡ್ಕೊಳ್ಳೋರು. ನಮ್ದು ನಮ್ಗಷ್ಟಾಗಿ ಎಲ್ಲ ನಮ್ಮ ತಾತ ಹೇಳಿದ್ರು ಕಲ್ತ್ಕೊಳ್ಳೋ ಬೇಕಾಯ್ತೆ ಮುಂದಕ್ಕೆ ಬೇಕಾಯ್ತೆ ಎಲ್ಲ ಬಾರ ತೋರಿಸ್ತೀನಿ ಎಲ್ಲ ಕಲ್ತ್ಕೊಳ್ಳೋ ಇಂತಿಂಥದಕ್ಕೆ ಇಂತಿಂಥದ್ದು ಆಯ್ತದೆ ಅಂತ. ನಾವು ಕಲಿಯಿಲ್ಲ ಸರ್, ನಾನು ತಾತ ನಿಮ್ಮ ತಲೆಗೆ ಹೊಂಟೋಗ್ಲಿ ತಾತ ನಾವು ಬೇಡ. ಕರ್ಗುಡ ಅಂತ ಅವನಿಗೆ ಕತ್ತು ಇಷ್ಟ ತಪ್ಪ ಆಗ್ಬಿಟ್ಟಿತ್ತು ಕ್ಯಾನ್ಸರು. ಒಬ್ಬ ಡಾಕ್ಟ್ರು ಸಿಮ್ಸಾದಲ್ಲಿ ಕ್ಯಾನ್ಸರ್ ಕಣೆ ಇದು ಬದುಕಲ್ಲ ಇವನು ಸತ್ತೋಗ್ಬಿಡ್ತಾನೆ ಅಂತಂದರು. ನಮ್ಮಪ್ಪ ಏನು ಮಾಡಿದ್ರು, ತಡಿ ನಮ್ಮಪ್ಪನ ಕರ್ಕೊ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಹೋಗಿ ನಮ್ಮ ತಾತನ ಕರ್ಕೊಬಂದರು. ನನ್ನ ಜೊತೇಲಿ ಕರ್ಕೊಂಡೋದ್ರು, ಜೊತೇಲಿ ಕರ್ಕೊಂಡೋಗ್ಬಿಟ್ಟು ಬಾರ ಇದೇನು ಮಾಡೋದು ಬಾಪ ಅಂದ್ಬಿಟ್ಟು ಕರ್ಕೊಂಡೋದ. ನಾನೇನೋ ದೊಡ್ಡದಾಗಿ ಇದು ಮಾಡ್ತಾರೆ ಅಂದರೆ ಇದೆಲ್ಲ ಏನು ಔಷಧಿ ಹಾಕಿದ್ರು ಹೊಂಟೈತೆ ಬಾರ ಅಂತ ಕರ್ಕೊಂಡೋದ್ರು. ಅಲ್ಲೋದ್ರೆ ಪಾವಟೆ ಅಂದರೆ ಪಾವಟೆ ಅಂತ ಎರಡು ಜಾತಿ ಇದೆ, ಗಂಟು ಪಾವಟೆ ಹೆಣ್ಣು ಪಾವಟೆ ಅಂತ ಕಾಡಲ್ಲಿ, ಈಶ್ವರಿ ಬೇರು ಕೈಸೋರೆ ಇದು. ಆ ಮೂರನ್ನೂ ಆಡಿನ ಗಂಜಲ ಹಿಡ್ಕೊಂಡ್ರು ಅಷ್ಟೇ ಔಷಧಿ, ಆಡಿನ ಗಂಜಲದಲ್ಲಿ ತೇದ್ಬಿಟ್ಟು ಕತ್ತಿಗೆ ಹಾಕಿದ್ರು. ರಾತ್ರಿ ಒಂದು ಸುಮಾರು ಒಂದು 11-12 ಹೊತ್ತಿಗೆ ಅದು ಓಪನ್ ಆಗ್ಬಿಡ್ತು ಕ್ಯೂ ಎಲ್ಲ ಫುಲ್ಲು, ಕ್ಯಾನ್ಸರ್ ಸತ್ತೋಗ್ಬಿಡ್ತಾನೆ ಅಂತ ಹೇಳಿದ್ದು ಉಳಿಸ್ಬಿಟ್ರು ಅವರು. ನಾವೆಲ್ಲ ಇನ್ನೇನು ಆಗೋಯ್ತು ಅಂದ್ಬಿಟ್ಟು ತಿಳ್ಕೊಂಡಿದ್ದ ಇವ್ನು ಸತ್ತೈತಾನೆ ಬದುಕಲ್ಲ ಎಲ್ಲ ಕತ್ತೆ ಗೆಡ್ಡೆ ಕ್ಯಾನ್ಸರ್ ಗೆಡ್ಡೆ ಇದು ಬದುಕಲ್ಲ ಇವನು ಅಂತ ಹೇಳ್ಬಿಟ್ಟಿದ್ದ ಡಾಕ್ಟರ್. ಅದು ಹಾಲು ಕುಡಿತಾ ಇರಲ್ಲ, ಒಂದು ಊಟನೂ ಮಾಡೋಕ್ಕಾಯ್ತಲ್ಲ ಅಂತ ಕಾಯಿಲೆಗೆಲ್ಲ ಔಷಧಿ ಕೊಡ್ತಾರೆ ನಮ್ಮ ತಾತ. ನಿಂತೇದ ಅಂತ ಅಂದರೆ ಇದಕ್ಕೆ ಈ ಮದ್ದು ಬಾ ಅಂತ ಕಿತ್ಕೊ ಬರೋರು. ಇವಾಗ ನಮ್ಗೇನು ಅಷ್ಟಾಗಿ ನಾವು ಇವಾಗ ಅದೆಲ್ಲ ಕಲ್ತ್ಕೊಂಡಿರ ಅವರು ಏನು ಕೊಡ್ತಾ ಇರೋದು ಕಲ್ತಿರ ನಮಗೊಂದು ಸ್ವಲ್ಪ ಇರೋದ್ರು ಚಿಕ್ಕ ಪುಟ್ಟ ನೋಡ್ಕೊಂಡು. ಎಲ್ಲ ಔಷಧಿ ಗಿಡ ಎಲ್ಲ ನಮ್ಮ ಕಾಡಲ್ಲಿರುವಷ್ಟು ಔಷಧಿ ಎಲ್ಲೂ ಇಲ್ಲ ಸರ್, ಔಷಧಿ ಎಲ್ಲ ಅದೇ. ಆದರೆ ಕಂಡಿ ಹಿಡಿದು ಕೊಡೋರಿಗೆ ಔಷಧಿ, ಅದು ನಮಗೆ ಗೊತ್ತಿಲ್ಲದೇ ಇದ್ದವ್ರಿಗೆ ಏನೋ ಗಿಡ ಅನ್ಕೋಬಿಟ್ಟೈತೆ. ಎಲ್ಲ ಜಾತಿ ಈ ಬೆಟ್ಟದಲ್ಲಿ ತುಂಬ ಜಾತಿ ಔಷಧಿ ಅದೇ, ಅಷ್ಟು ಜಾತಿನೂ ನಮ್ಮಪ್ಪನೂ ಕಿತ್ಕೋಬತ್ತಾ ಇರು ಇಂತಿಂತದಕ್ಕೆ ಇಂತಿಂತದ ಆಗೈತೆ ಕಣ ಅಂದ್ಬಿಟ್ಟು. ಇವಾಗೆಲ್ಲ ನಮಗೆಲ್ಲ ಇದು ನಾಜೋಕ ಎಲ್ಲೋ ಒಂದು ಕಡೆ ಹೋಗಿ ಸೇರ್ಕೊಂಡು ಎಲ್ಲ ಬಿಟ್ಬಿಟ್ಟಿದ್ವಿ ಸರ್. ತುಂಬ ಕಷ್ಟದಿಂದ ಬಂದಿದ್ದೀವಿ ಇಲ್ಲಿ. ಇವಾಗ ಒಂದು 8 ವರ್ಷದಿಂದ ಬೆಳೆ ಆಗ್ತಾ ಇಲ್ಲ, ಆನೆ ಕಟ ಈ ಪ್ರಾಣಿಗಳ್ದು ಒಂದು ಸ್ವಲ್ಪ ಇದೆ ಹಿಂಸೆಯಿಂದ. ಇಲ್ಲಿ ಬೆಂಗಳೂರವ್ರು ಎಲ್ಲ ಜಮೀನುಗಳು ತಗೊಂಡು ಎಲ್ಲ ಪಾಳ್ಬಿಟ್ಬಿಟ್ರಿ, ಎಲ್ಲ ಸಿಟಿ ಸೇರ್ಕೊಬಿಟ್ರಿ ಇಲ್ಲಿ ಗ್ರೌಡ್ರುಗಳೆಲ್ಲ ಸೇರ್ಕೊಂಡ್ಮೇಲೆ ಒಂದು ಸ್ವಲ್ಪ ಬೆಳೆ ಹಾಕೋದು ಒಂದು ಸ್ವಲ್ಪ ತೊಂದರೆ ಆಯಿತು. ಹಿಂಗೆ ಏನೋ ಒಂದು ಕೂಲಿಯ ನಾಲಿಯೋ ಮಾಡ್ಕೊಂಡು ನಮ್ಗೆ ಇರೋಕೆ ಇದು ಬಿಟ್ಟರೆ ಇನ್ನೆಲ್ಲೂ ಜಾಗ ಇಲ್ಲ.
ಹಂಗಾಗಿ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ.